ಓಂ ಶ್ರೀ ಸಾಯಿ ನಾಥಾಯ ನಮಃ ಶ್ರೀ ಸಾಯಿ ಸಚರಿತ್ರೆ ಅಧ್ಯಾಯ ಮೂವತ್ತು ಈ ಅಧ್ಯಾಯದಲ್ಲಿ ಶ್ರೀ ಹೇಮಾಡ ಪಂತರು ವಾಣಿಯ ಕಾಕಾಜಿ ವೈದ್ಯ ಮುಂಬಯ್ಯ ರಾಮಲಾಲ ಇವುಗಳ ಬಗ್ಗೆ ವಿವರಿಸಿರುತ್ತಾರೆ ಶಾಂತಿಸಾಗರರು ಭಕ್ತ ಪಾಲಕರು ಆದ ಶ್ರೀ ಸಾಯಿ ಅವರಿಗೆ ಪ್ರಣಾಮ ಅವರ ದರ್ಶನ ಮಾತ್ರದಿಂದಲೇ ಸಂಸಾರ ಸಾಗರದ ಹೆದರಿಕೆಯು ನಾಶವಾಗಿ ನಮ್ಮ ವಿಪತ್ತುಗಳೆಲ್ಲವೂ ದೂರವಾಗುತ್ತವೆ ಅವರು ಮೂಲತಃ ನಿರ್ಗುಣರು ಭಕ್ತರಿಗೋಸ್ಕರ ಅವರು ರೂಪ ತಾಳಿದರು ತಮ್ಮ ಭಕ್ತರಿಗೆ ಆತ್ಮಜ್ಞಾನವನ್ನು ಕೊಡುವುದೇ ಸಂತರ ಧ್ಯೇಯ ಆದರೆ ಸಾಯಿಬಾಬಾ ಅವರಿಗೆ ಈ ಧ್ಯೇಯ ಸ್ವಾಭಾವಿಕವಾಗಿದ್ದಿತು ಅವರ ಪಾದಗಳಲ್ಲಿ ಆಶ್ರಯ ಪಡೆದವರ ಕಷ್ಟಗಳು ದೂರವಾಗುತ್ತಿದ್ದವು ಅನೇಕರು ಬಾಬಾ ಅವರನ್ನು ಸ್ಮರಿಸಿಕೊಂಡು ಅನೇಕ ಕಡೆಗಳಿಂದ ಬಂದು ಅವರ ಸಮ್ಮುಖದಲ್ಲಿಯೇ ಧರ್ಮ ಗ್ರಂಥಗಳನ್ನು ಪಾರಾಯಣ ಮಾಡುತ್ತಿದ್ದರು ಗಾಯತ್ರಿ ಮಂತ್ರವನ್ನು ಜಪಿಸುತ್ತಿದ್ದರು ಗುಣಹೀನರಾದ ನಮಗೆ ಭಕ್ತಿಯೇ ಗೊತ್ತಿರುವುದಿಲ್ಲ ಇತರರು ಕೈಬಿಟ್ಟರೂ ಸಹ ಸಾಯಿಬಾಬಾ ಅವರು ನಮ್ಮ ಕೈ ಬಿಡುವುದಿಲ್ಲ ಎಂಬುದು ನಮಗೆ ತಿಳಿದಿದೆ ಅವರ ದಯೆಯನ್ನು ಪಡೆದವರು ವಿ ವಿಚಾರ ವಿವೇಕ ಎಂಬ ಜ್ಞಾನ ಸಂಪಾದನೆ ಮಾಡುತ್ತಾರೆ ಸಾಯಿಬಾಬಾ ಅವರಿಗೆ ಭಕ್ತರ ಬಯಕೆಗಳು ತಿಳಿದಿವೆ ಅವರು ಕೈಗೂಡಿಸುತ್ತಾರೆ ಆದುದರಿಂದ ನಾವು ಅವರನ್ನು ಪ್ರಾರ್ಥಿಸಿ ಅವರ ಮುಂದೆ ಧ್ಯಾನಾಸೀನರಾಗೋಣ ನಮ್ಮ ತಪ್ಪುಗಳೆಲ್ಲವನ್ನೂ ಕ್ಷಮಿಸಿ ನಮ್ಮನ್ನು ಅವರು ಪ್ರೇಮದಿಂದ ಮುಕ್ತ ಮಾಡಲಿ ಬಾಬಾ ಅವರನ್ನು ಪ್ರಾರ್ಥಿಸಿದರೆ ಅವರ ದಯೆಯಿಂದ ನಮ್ಮ ಕಷ್ಟಗಳೆಲ್ಲವೂ ಪರಿಹಾರವಾಗುವು ದಯಾಸಾಗರರಾದ ಶ್ರೀ ಸಾಯಿಬಾಬಾ ತಮ್ಮನ್ನು ಅನುಗ್ರಹಿಸಿದುದರ ಫಲವೇ ಶ್ರೀ ಸಾಯಿ ಸಚ್ಚರಿತ್ರೆ ಎಂದು ಹೇಳಿದ್ದಾರೆ ಶ್ರೀ ಹೆಮಾಡ ಪಂತ ಇಲ್ಲದಿದ್ದರೆ ತಮಗೆ ಇಂಥ ಕಾರ್ಯವನ್ನು ಕೈಕೊಳ್ಳುವ ಯೋಗ್ಯತೆ ಇರಲಿಲ್ಲವೆಂದು ಅವರು ಒಪ್ಪಿಕೊಂಡಿದ್ದಾರೆ ಆದರೆ ಸಾಯಿಬಾಬಾ ಅವರೇ ಸಮಸ್ತ ಹೊಣೆಯನ್ನು ಹೊತ್ತಿದ್ದರಿಂದ ಅವರಿಗೆ ಕಾರ್ಯದ ಭಾರವೇ ಗೊತ್ತಾಗಲಿಲ್ಲ ಕಷ್ಟಪಡಬೇಕಾಗಲಿಲ್ಲ ಶಕ್ತಿಯುತವಾದ ಜ್ಞಾನ ನುಡಿ ಮತ್ತು ಲೇಖಣಿಯನ್ನು ಪ್ರೇರೇಪಿಸುತ್ತಿರುವಾಗ ಅನುಮಾನಕ್ಕೆ ಆಸ್ಪದವಿಲ್ಲ ಶ್ರೀ ಸಾಯಿಬಾಬಾ ಅವರು ಹೇಮಾಡ ಪಂಥರ ಸೇವೆಯನ್ನು ಪುಸ್ತಕ ರೂಪದಲ್ಲಿ ಪಡೆದರು ಇದು ಅವರ ಪೂರ್ವಜನ್ಮದ ಪುಣ್ಯ ವಿಶೇಷವೇ ಸರಿ ಈ ಕೆಳಗಿನ ಕಥೆಯು ಬರೀ ಕಥೆಯಲ್ಲ ಇದು ಅಮೃತ ಇದನ್ನು ಸ್ವಾದಿಸುವವರಿಗೆ ಸಾಯಿಬಾಬಾ ಅವರ ದಿವ್ಯ ಶಕ್ತಿಯ ಮಹತ್ವ ಸರ್ವಜ್ಞತದ ಅರಿವು ಆಗುವುದು ವಾದ ಮಾಡಲಿಚ್ಛಿಸುವವರು ಈ ಕಥೆಯನ್ನು ಓದದಿರುವುದೇ ಮೇಲು ಇಲ್ಲಿ ಬೇಕಾಗಿರುವುದು ತರ್ಕವಲ್ಲ ನಿಷ್ಠೆಯ ಭಕ್ತಿ ಮತ್ತು ದೃಢ ವಿಶ್ವಾಸ ಯಾರು ಸಂತರ ಭಕ್ತರೋ ಅಂಥವರಿಗೆ ಈ ಕಥೆ ಪ್ರಿಯಕರವೆನಿಸುತ್ತದೆ ಇತರರಿಗೆ ಅದು ಕಟ್ಟ ಕಥೆ ಕಟ್ಟು ಕಥೆಯಂತೆ ತೋರುತ್ತದೆ ವಾಣಿಯ ಕಾಕಾಜಿ ವೈದ್ಯ ನಾಸಿಕ ಜಿಲ್ಲೆಯ ವಾಣಿಯ ಅಲ್ಲಿ ಕಾಕಾಜಿ ಎಂಬ ವೈದ್ಯರಿದ್ದರು ಅವರು ಅಲ್ಲಿಯ ಸಪ್ತಶೃಂಗಿಯ ದೇವತೆಗಳ ಆರಾಧಕರಾಗಿದ್ದರು ಅವರಿಗೆ ಕಷ್ಟಗಳು ಮೇಲೆ ಕಷ್ಟಗಳು ಬಂದು ಮನಸ್ಸು ಸೀಮಿತದಲ್ಲಿ ಇರಲಿಲ್ಲ ಒಂದು ಸಂಜೆ ದೇವತೆಯ ಗುಡಿಗೆ ಹೋಗಿ ತಮ್ಮ ಚಿಂತೆಯನ್ನು ಹೋಗಲಾಡಿಸಿ ಮನಸ್ಸಿಗೆ ಶಾಂತಿ ದೊರಕಿಸೆಂದು ಅವರು ದೇವಿಗೆ ಪ್ರಾರ್ಥಿಸಿದರು ದೇವತೆಯೋ ದೇವತೆಯು ಅವರ ಭಕ್ತಿಗೆ ಮೆಚ್ಚಿ ಅದೇ ರಾತ್ರಿ ಅವರ ಸ್ವಪ್ನದಲ್ಲಿ ಗೋಚರವಾಗಿ ನೀನು ಬಾಬಾ ಅವರಲ್ಲಿಗೆ ಹೋಗು ಶಾಂತಿ ದೊರೆಯುತ್ತದೆ ಎಂದು ಹೇಳಿದರು ಈ ಬಾಬಾ ಯಾರು ಎಂದು ಕೇಳುವಷ್ಟರಲ್ಲಿ ಅವರು ಎಚ್ಚೆತ್ತರು ನಂತರ ಬಾಬಾ ಅಂದರೆ ತ್ರಿಯಂಬಕೇಶ್ವರ ಎಂದು ಭಾವಿಸಿ ಅಲ್ಲಿ ಹೋಗಿ ಹತ್ತು ದಿವಸಗಳವರೆಗೆ ನೆನೆಸಿದರು ನೆಲೆಸಿದರು ಅಲ್ಲಿರುವಾಗ ಪ್ರತಿದಿನವೂ ಸ್ನಾನ ಮಾಡಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಪೂಜೆ ಮಾಡುತ್ತಿದ್ದರು ಆದರೂ ಶಾಂತಿ ದೊರೆಯಲಿಲ್ಲ ಅನಂತರ ತಮ್ಮ ಊರಿಗೆ ಮರಳಿ ಬಂದು ಪುನಃ ದೇವತೆಯನ್ನು ಪ್ರಾರ್ಥಿಸಿದರು ಅದೇ ರಾತ್ರಿ ಆ ದೇವತೆ ಮತ್ತೆ ಕನಸಿನಲ್ಲಿ ಕಾಣಿಸಿಕೊಂಡು ಪ್ರಯಂಬಕೇಶ್ವರಕ್ಕೆ ಏಕೆ ಹೋದೆ ನಾನು ಹೇಳಿದ್ದುದು ಬಾಬಾ ಅವರಲ್ಲಿಗೆ ಅಂದರೆ ಶಿರಡಿಯ ಶ್ರೀ ಸಾಯಿಬಾಬಾ ಎಂದು ಹೇಳಿ ಮಾಯಳಾದರು ಶಿರಡಿಗೆ ಹೇಗೆ ಹೋಗುವುದು ಅವರನ್ನು ಸಂದರ್ಶಿಸುವುದು ಹೇಗೆ ಎಂಬುದೇ ಅವರಿಗೆ ಸಮಸ್ಯೆ ಆಯಿತು ಯಾರಿಗಾದರೂ ಸಂತರ ದರ್ಶನ ಪಡೆಯಬೇಕೆಂಬ ಬಯಕೆ ಹುಟ್ಟಿದರೆ ಸಂತರೇಕೆ ದೇವರೇ ಅವರ ಬಯಕೆಗಳನ್ನು ಕೈಗೂಡಿಸುವರು ನಿಜವಾಗಿ ನೋಡಿದರೆ ಸಂತನು ಪರಮಾತ್ಮರು ಇಬ್ಬರೂ ಒಂದೇ ಅವರಿಬ್ಬರಲ್ಲಿ ಸ್ವಲ್ಪವೂ ಭೇದವಿಲ್ಲ ಯಾರಾದರೂ ತಾವೇ ಹೋಗಿ ಸಂತರ ದರ್ಶನ ಪಡೆಯುತ್ತೇನೆ ಅಂದರೆ ಅದು ಆತ್ಮ ಪ್ರಶಂಸೆ ಬೇರೆ ಏನೂ ಅಲ್ಲ ಸಂತರು ಇಚ್ಛಿಸದಿದ್ದಲ್ಲಿ ಯಾರು ತಾನೇ ಅವರನ್ನು ಕಾಣಲು ಸಾಧ್ಯ ಸಂತರನ್ನು ಕಾಣಬೇಕೆಂಬ ಬಯಕೆ ಹೆಚ್ಚಾದರೆ ಮನ ಅವನಲ್ಲಿ ಭಕ್ತಿ ಶ್ರದ್ಧೆ ಮತ್ತಷ್ಟು ಹೆಚ್ಚಿ ಅವನ ಬಯಕೆ ಈಡೇರುತ್ತದೆ ನಮ್ಮ ಮನೆಗಳಿಗೆ ಯಾರನ್ನಾದರೂ ಆಮಂತ್ರಿಸಿದರೆ ಅವರ ಸ್ವಾಗತಕ್ಕೆ ನಾವು ಎಲ್ಲವನ್ನೂ ಅಣಿಮಾಡಿಕೊಂಡು ಇರುತ್ತಿರುವ ಹಾಗೆ ಕಾಕಾಜಿ ವೈದ್ಯರ ಬರುವಿಕೆಗಾಗಿ ಶಿರಡಿಯಲ್ಲಿ ಎಲ್ಲವೂ ಸಿದ್ಧವಾಗಿತ್ತು ಶ್ಯಾಮ್ ಅವರ ಹರಕೆಗಳು ಕಾಕಾಜಿ ಅವರು ಈ ರೀತಿ ಯೋಚಿಸುತ್ತಿರುವಾಗ ಅವರನ್ನು ಶಿರಡಿಗೆ ಕರೆದುಕೊಂಡು ಹೋಗಲಕ್ಕೋಸ್ಕರ ಅಪರಿಚರ ಅಪರಿಚಿತರೊಬ್ಬರು ಅವರ ಮನೆಗೆ ಬಂದರು ಅವರೇ ಬಾಬಾ ಅವರ ಪರಮ ಭಕ್ತ ಶ್ಯಾಮ್ ಅವರು ಈ ಸಮಯಕ್ಕೆ ಸರಿಯಾಗಿ ಕಾಕಾಜಿ ಅವರ ಮನೆಗೆ ಹೇಗೆ ಬಂದರು ಎಂಬುದನ್ನು ಈಗ ನೋಡೋಣ ಚಿಕ್ಕಂದಿನಲ್ಲಿ ಶ್ಯಾಮ್ ಅವರಿಗೆ ಬಹಳ ಜ್ವರ ಬಂದಾಗ ಅವರ ತಾಯಿ ಮಗನಿಗೂ ಗುಣವಾಗಲಿ ಎಂದು ತಮ್ಮ ಕುಲದೇವತೆಯಾದ ಸಪ್ತಶೃಂಗಿಗೆ ಹರಕೆಯನ್ನು ಹೊತ್ತಿದ್ದರು ಅದರ ಅಂದರೆ ಜೊತೆಯಲ್ಲಿ ಮಗನನ್ನು ಕರೆದುಕೊಂಡು ಬಂದು ದೇವಿಯ ಪಾದಗಳಿಗೆ ಅರ್ಪಿಸಿ ಸೇವೆ ಮಾಡುತ್ತೇನೆಂದು ಬೇಡಿಕೊಂಡಿದ್ದರು ಕೆಲವು ದಿನಗಳ ಮೇಲೆ ಅವರಿಗೆ ತಮ್ಮ ಎರಡೂ ಸ್ತನಗಳಲ್ಲಿ ರೋಗವಾಗಿ ಬಹಳ ನೋವನ್ನು ಅನುಭವಿಸಿದರು ಆಗ ಅವರು ಸಪ್ತಶೃಂಗಿಗೆ ಬೆಳ್ಳಿಯ ಸ್ತನಗಳನ್ನು ಮಾಡಿಸಿ ಅರ್ಪಿಸುವೆನೆಂದು ಬೇಡಿಕೊಂಡಿದ್ದರು ಆದರೆ ಈ ಎರಡೂ ಹರಕೆಗಳು ಪೂರೈಸಲೇ ಇಲ್ಲ ಕಡೆಗೆ ಅವರು ಮರಣಾವಸ್ಥೆಯಲ್ಲಿದ್ದಾಗ ಮಗ ಶಾಮನನ್ನು ಕರೆದು ಈ ಹರಕೆಯನ್ನು ಪೂರೈಸಲು ಹೇಳಿ ಅವರಿಂದ ವಚನ ತೆಗೆದುಕೊಂಡು ಪ್ರಾಣ ಬಿಟ್ಟರು ಕೆಲವು ದಿನಗಳ ನಂತರ ಶ್ಯಾಮ್ ಇದೆಲ್ಲವನ್ನೂ ಮರೆತು ಬಿಟ್ಟಿದ್ದರು ಹೀಗೆ ಮೂವತ್ತು ವರ್ಷ ಕಳೆದವು ಆ ಕಾಲಕ್ಕೆ ಸರಿಯಾಗಿ ಪ್ರಸಿದ್ಧ ಜ್ಯೋತಿಷಿಯೊಬ್ಬರು ಶಿರ್ಡಿಗೆ ಬಂದು ತಂಗಿದ್ದರು ಅವರು ಹೇಳಿದ ಭವಿಷ್ಯವು ಶ್ರೀಮಾನ್ ಬೂಟಿ ಮತ್ತಿತರ ವಿಷಯದಲ್ಲಿ ನಿಜವಾಗಿತ್ತು ಶ್ಯಾಮ್ ಅವರು ತಮ್ಮ ಬಾಪಾಜಿಗೆ ಈ ಜ್ಯೋತಿಷಿ ನಿಮ್ಮ ಅಣ್ಣನಿಗೆ ಸಪ್ತಶೃಂಗಿಗೆ ಎರಡು ಹರಕೆಗಳನ್ನು ಸಲ್ಲಿಸುವೇನೆಂದು ನಿಮ್ಮ ತಾಯಿಗೆ ವಾಗ್ದಾನ ಮಾಡಿರುತ್ತಾನೆ ಆದರೆ ಅವುಗಳನ್ನು ಇನ್ನೂ ಸಲ್ಲಿಸಿಲ್ಲ ಎಂದು ಹೇಳಿದರು ಬಾಪಾಜಿ ಅವರು ಶ್ಯಾಮ್ ಅವರಿಗೆ ಈ ಬಗ್ಗೆ ತಿಳಿಸಿದರು ಇನ್ನು ಕಾಲ ವಿಳಂಬ ಮಾಡುವುದು ಸರಿಯಲ್ಲ ಎಂದು ತಿಳಿದು ಶ್ಯಾಮ್ ಅಕ್ಕಸಾಲಿಗನ ಬಳಿ ಹೋಗಿ ಎರಡು ಬೆಳ್ಳೆಯ ಸ್ತನಗಳನ್ನು ಮಾಡಿಸಿದರು ನಂತರ ತಮ್ಮ ಸಪ್ತಶಂಗಿ ಎಂದು ಭಾವಿಸಿದ್ದ ಬಾಬಾ ಅವರ ಹತ್ತಿರ ಹೋಗಿ ಅವನು ಮುಂದಿಟ್ಟು ತಮ್ಮನ್ನು ಕೃತಾರ್ಥರಾಗಿ ಮಾಡುವಂತೆ ಹೇಳಿದರು ಆಗ ಬಾಬಾ ಅವರು ನೀನೇ ಸ್ವತಃ ವಾಣಿಗೆ ಹೋಗಿ ಸಪ್ತಶಂಗಿಯ ದೇವಿಗೆ ಇವನ್ನು ಬಾ ಎಂದರು ಈ ರೀತಿ ಬಾಬಾ ಅವರ ಆಶೀರ್ವಾದವನ್ನು ಪಡೆದು ವಾಣಿಗೆ ಬಂದು ಅರ್ಚಕರನ್ನು ಹುಡುಕುತ್ತಾ ಕಾಕಾಜಿಯ ಕಡೆ ಬಂದರು ಆಗ ಕಾಕಾಜಿಯವರಿಗೂ ಬಾಬಾ ಅವರನ್ನು ನೋಡಬೇಕೆಂಬ ಕಳವಳ ಹೆಚ್ಚಾಗಿತ್ತು ಆ ಸಮಯಕ್ಕೆ ಸರಿಯಾಗಿ ಶ್ಯಾಮ ಅವರು ಕಾರ್ಯಾರ್ಥವಾಗಿ ಅಲ್ಲಿಗೆ ಬಂದರು ಕಾಕಾಜಿಯವರು ಶ್ಯಾಮ ಅವರ ಊರು ಕುಲ ಗೋತ್ರವನ್ನು ವಿಚಾರಿಸಿ ನಂತರ ಅವರನ್ನು ಆನಂದದಿಂದ ತಬ್ಬಿಕೊಂಡರು ಅವರಿಗೆ ಪ್ರೀತಿ ಚಿಮ್ಮಿತು ಶ್ಯಾಮ್ ಅವರು ಹರಕೆ ಪೂರೈಸಿ ಪೂಜೆ ಮುಗಿಸಿದ ನಂತರ ಇಬ್ಬರು ಸಾಯಿ ಲೀಲೆಗಳ ಕುರಿತು ಮಾತನಾಡಿದರು ನಂತರ ಇಬ್ರು ಶಿರಡಿಗೆ ಹೊರಟರು ಮಸೀದಿ ತಲುಪಿದ ಕೂಡಲೇ ಕಾಕಾಜಿ ಅವರವರ ಪಾದಗಳಿಗೆ ನಮಸ್ಕರಿಸಿದರು ದೇವತೆಯ ವಾಣಿಯಂತೆ ಬಾಬಾ ಅವರ ದರ್ಶನ ಪಡೆದ ಮರುಕ್ಷಣದಲ್ಲಿಯೇ ಅವರ ಮನಸ್ಸು ನೆಮ್ಮದಿಯಾಯಿತು ಅವರು ಆನಂದ ಪರವಶರಾದರು ಆಗ ಕಾಕಾಜಿ ಇದೆಂತಹ ಅದ್ಭುತ ಶಕ್ತಿ ಬಾಬಾ ಏನನ್ನೂ ಹೇಳಲಿಲ್ಲ ಪ್ರಶ್ನೋತ್ತರಗಳಿಲ್ಲ ಆಶೀರ್ವಾದ ಹೇಳಲಿಲ್ಲ ಕೇವಲ ದರ್ಶನ ಮಾತ್ರದಿಂದಲೇ ನನಗೆ ಎಷ್ಟು ಸಂತೋಷವಾಯಿತೆ ಅಂದುಕೊಂಡರು ತಮ್ಮ ದೃಷ್ಟಿಯನ್ನು ಬಾಬಾ ಅವರ ಚರಣಗಳು ಇಟ್ಟಿದ್ದರಿಂದ ಅವರೊಡನೆ ಏನೂ ಮಾತನಾಡಲೇ ಇಲ್ಲ ಬಾಬಾ ಅವರ ಲೀಲೆಗಳನ್ನು ಕೇಳುತ್ತಾ ಆನಂದ ಪರವಶರಾದರು ಬಾಬಾ ಅವರಲ್ಲಿ ಸಂಪೂರ್ಣ ಶರಣಾಗತಿಯನ್ನು ಹೊಂದಿ ಚಿಂತೆಯಿಂದ ಮುಕ್ತರಾಗಿ ಶಾಂತಿಯನ್ನು ಪಡೆದರು ಶಿರಡಿಯಲ್ಲಿ ಹನ್ನೆರಡು ದಿನಗಳ ಕಾಲ ಉಳಿದು ನಂತರ ಬಾಬಾ ಅವರ ಆಶೀರ್ವಾದ ಮತ್ತು ಉದಿಯನ್ನು ಪಡೆದು ಸ್ವಗ್ರಾಮಕ್ಕೆ ಹಿಂದಿರುಗಿದರು ರಾಯ್ತಾದ ಭಾವು ಬೆಳಗಿನ ಜಾವದ ಕನಸು ಸಾಮಾನ್ಯವಾಗಿ ನನಸಾಗುವುದೆಂದು ಕೆಲವರ ನಂಬಿಕೆ ಆದರೆ ಬಾಬಾ ಅವರ ಕನಸುಗಳಿಗೆ ಕಾಲದ ಪರಿಮಿತಿ ಇರಲಿಲ್ಲ ಬಾಬಾ ಅವರು ಒಂದು ದಿನ ಕಾಕಾ ಸಾಹೇಬರನ್ನು ಕುರಿತು ರಾಕ್ತಾದ ಕುಶಾಲ ಭಾವು ನೋಡಿ ಬಹಳ ದಿನಗಳಾದವು ಎಂದು ಹೇಳಿ ಶಿರಡಿಗೆ ಕರೆತರುವಂತೆ ಆಜ್ಞಾಪಿಸಿದರು ಅದರಂತೆ ಕಾಕಾ ಸಾಹೇಬರು ಟಂಗ ಮಾಡಿಕೊಂಡು ರಾತಾಕ್ಕೆ ಹೋಗಿ ಕುಶಾಲ್ ಬಾವು ಅವರಿಗೆ ಬಾಬಾ ಅವರ ಸಂದೇಶ ತಿಳಿಸಿದರು ಇದನ್ನು ಕೇಳಿದ ಕುಶಾಲ್ ಬಾವು ಅಚ್ಚರಿಗೊಂಡರು ತಾನೇ ಊಟ ಮಾಡಿ ಮಲಗಿದಾಗ ಬಾಬಾ ಅವರ ಕನಸಿನಲ್ಲಿ ಕಾಣಿಸಿಕೊಂಡು ಶಿರಡಿಗೆ ಬಾ ಎಂದು ಕರೆದಿದ್ದರು ತಮ್ಮ ಕನಸಿನ ವಿವರವನ್ನು ಹೇಳಿದರು ಕುದುರೆ ಇರಲಿಲ್ಲ ಆದ್ದರಿಂದ ಬಾಬಾ ಅವರಿಗೆ ತಿಳಿಸಿ ಬರಲು ನನ್ನ ಮಗನನ್ನು ಕಳುಹಿಸಿದ್ದೇನೆ ಎಂದು ಹೇಳಿದರು ದೀಕ್ಷಿತರು ನಿಮ್ಮನ್ನು ಕರೆದುಕೊಂಡು ಹೋಗಲಿಕ್ಕೋಸ್ಕರವೇ ನಾವು ಈಗ ಇಲ್ಲಿ ಬಂದಿದ್ದೇವೆ ಎಂದರು ನಂತರ ಇಬ್ಬರು ಶಿರಡಿಗೆ ಹೊರಟರು ಪಂಜಾಬಿ ರಾಮ್ಲಾಲ್ ಒಂದು ಸಾರಿ ಮುಂಬಯಿಯ ಪಂಜಾಬಿ ಬ್ರಾಹ್ಮಣರಾದ ರಾಮಲಾಲ್ ಬಾಬಾ ಅವರು ಕನಸಿನಲ್ಲಿ ಕಾಣಿಸಿಕೊಂಡರು ಅವರಿಗೆ ಶಿರಡಿಗೆ ಬರುವಂತೆ ಹೇಳಿದರು ಬಾಬಾ ಅವರು ಅವರಿಗೆ ಸತ್ಪುರುಷನಂತೆ ಕಾಣಿಸಿಕೊಂಡರು ಅವರಿಗೆ ಹೋಗಲು ಇಚ್ಛೆ ಆಯ್ತು ಆದರೆ ಎಲ್ಲಿಗೆ ಹೋಗಬೇಕೆಂದು ತಿಳಿಯದಾಯ್ತು ಯಾರ ದರ್ಶನಕ್ಕೆ ಆಹ್ವಾನಿಸುತ್ತಾರೋ ಅವರು ಎಲ್ಲರನ್ನೂ ಸಿದ್ಧತೆ ಮಾಡುತ್ತಾರಷ್ಟೇ ಇಲ್ಲಿಯೂ ಸಹ ಅದೇ ರೀತಿಯಾಯ್ತು ಅದೇ ದಿನ ಮಧ್ಯಾಹ್ನದಲ್ಲಿ ಒಂದು ಅಂಗಡಿಯಲ್ಲಿದ್ದ ಬಾಬಾ ಅವರ ಫೋಟೋ ಅನ್ನು ರಾಮಲಾಲ್ ಅವರು ನೋಡಿದರು ಫೋಟೋ ಕನಸಿನಲ್ಲಿ ಕಾಣಿಸಿಕೊಂಡ ಸತ್ಪುರುಷನನ್ನೇ ಹೋಲುತ್ತಿತ್ತು ಈ ಬಗ್ಗೆ ವಿಚಾರಿಸಿದಾಗ ಆ ಫೋಟೋ ಶಿರಡಿಯ ಶ್ರೀ ಸಾಯಿಬಾಬಾ ಅವರದು ಎಂದು ಗೊತ್ತಾಗಲು ಮರುದಿನವೇ ರಾಮಲಾಲ್ ಶಿರಡಿಗೆ ಪ್ರಯಾಣ ಮಾಡಿದರು ನಂತರ ಕೊನೆಯವರೆಗೆ ಅವರು ಶಿರಡಿಯಲ್ಲೇ ವಾಸ ಮಾಡಿದರು ಈ ರೀತಿ ಬಾಬಾ ಅವರ ಭಕ್ತರ ತಮ್ಮ ಭಕ್ತರನ್ನು ಶಿರಡಿಗೆ ಬರಮಾರಿ ಬರಮಾಡಿಕೊಂಡು ಅವರವರ ಬಯಕೆಗಳನ್ನು ಈಡೇರಿಸುತ್ತಿದ್ದರು ಶ್ರೀ ಸಾಯಿ ಪ್ರಣಾಮ ಇಲ್ಲಿಗೆ ಮೂವತ್ತನೇ ಅಧ್ಯಾಯ ಮುಗಿಯಿತು ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ ಕೀ ಜಯ